ಬಸವೇಶ್ವರ ಏತ ನೀರಾವರಿ ಯೋಜನೆ ಜಾರಿಯಾಗಿ 10 ವರ್ಷ ಆದರೂ ಇನ್ನೂ ಕಾಮಗಾರಿ ಪೂರ್ಣ ಆಗಿಲ್ಲ. ಆದ ಕಾರಣ ಇಂದು ಕಿಳೆಗಾಮ ಗ್ರಾಮದಲ್ಲಿ ರೈತರ ಸಂಘ ಹಾಗೂ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡಿ ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ರೈತ ಸಂಘದ ಮುಖಂಡ ಮಹಾದೇವ್ ಮಡಿವಾಳ್, ಗಡಿ ಭಾಗದಲ್ಲಿರುವ 22 ಹಳ್ಳಿಗಳಿಗೆ ನೀರಾವರಿ ಕಲ್ಪಿಸುವ ಬಸವೇಶ್ವರ ಏತ ನೀರಾವರಿ ಯೋಜನೆಯ ಇದಾಗಿದೆ. ಆದಷ್ಟು ಬೇಗ ಈ ಕಾಮಗಾರಿ ಮುಗಿಯದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ರೈತರಿಗೆ ನೀರು ಕೊಡಿಸಲೇಬೇಕು, ಕೊಡಿಸದೇ ಇದ್ರೆ ಮುಂದಿನ ದಿನಮಾನದೊಳಗೆ ಇಷ್ಟ ರೈತರು ಬರ್ತಾರಂತಲ್ಲ, ಇದ ಇವತ್ತ ಕೋವಿಡ್ಗೋಸ್ಕರ ನಾವು ಇದನ್ನು ಕೂಡಬಾರ್ದಾಗಿತ್ತು. ನಮಗೂ ಕೋವಿಡ್ ಹತ್ರ ಗೊತ್ತೈತಿ, ಏನಪ್ಪ ಅಂದ್ರೆ ಜನ ಕುಡಿಸಿ ಅದನ್ನ ಹರಡಿಸ್ಬಾರ್ದು ಅನ್ನೋದ. ಅದ್ರಗೋಸ್ಕರ ನಾವು ಪಾಲನೆ ಮಾಡೋಕೋಸ್ಕರ ಇಷ್ಟ ಒಂದು 4 ಗಂಟೆ ಮುಖಂಡರು ಬಂದ ಇವತ್ತು ಬಸವಣ್ಣಪ್ಪ ಪೂಜೆ ಮಾಡಿ ಅದನ್ನ ಚಾಲನೆ ಕೊಡ್ಬೇಕಂತ ಹೇಳಿಲ್ಲ ಮುಖಂಡರು ಬಂದಾರು. ಅದರ ನೆತ್ತೋರ್ತೊಳಗೆ ನಡೆದಕ್ಕಿ ಮುಂದಿನ ದಿನಮಾನದೊಳಗೆ ನಮ್ಮ ಅಥಣಿ ತಾಲೂಕಾ ಸ್ಥಳೀಯ ಮುಖಂಡರಿಗೆ ರಾಜಕಾರಣಿಗಳಿಗೆ ನಾ ಹೇಳಕ್ ಇಷ್ಟಪಡಿತೀನಿ, ಒಂದು 15 ದಿನದೊಳಗ ಈ ಬಸವೇಶ್ವರ ಏತ ನೀರಾವರಿ ಕಾಮಗಾರಿ ಚಾಲನೆ ಆಗದಿದ್ರ ಮುಂದಿನ ದಿನಮಾನದೊಳಗೆ ನೀವೇನು ವಿಧಾನಸೌಧಕ್ಕೆ ಹೋಗುದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಬ್ಯೂರೋ ರಿಪೋರ್ಟ್, ಅಬ್ಬಾಸ್ ಮುಲ್ಲಾ, ಭಾರತ ವೈಭವ ನ್ಯೂಸ್, ಅಥಣಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್, ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.